ಮೊಳಕಲ್ಮೂರು ಪಟ್ಟಣ ಪಂಚಾಯಿತಿ ಬಿಜೆಪಿ ತೆಕ್ಕೆಗೆ ಅಧ್ಯಕ್ಷರಾಗಿ ಲೀಲಾವತಿ ಸಿದ್ದಣ್ಣ, ಉಪಾಧ್ಯಕ್ಷರಾಗಿ ತಿಪ್ಪೇಸ್ವಾಮಿ ಆಯ್ಕೆಯಾಗಿದ್ದಾರೆ. ಸ್ಥಳೀಯ ಪಟ್ಟಣ ಪಂಚಾಯಿತಿ ಗದ್ದಿಗೆ ಗುದ್ದಾಟಕ್ಕೆ ತೆರೆ ಬಿದ್ದಿದೆ. ಮೊದಲನೇ ಬಾರಿ ಪೂರ್ಣ ಬಹುಮತದೊಂದಿಗೆ ಆಡಳಿತ ನಡೆಸಿರುವ ಬಿಜೆಪಿಯು ಇದೀಗ ಎರಡನೇ ಇನ್ನಿಂಗ್ಸ್ನಲ್ಲಿ ಅಧಿಕಾರ ಪಡೆಯಲು ಯಶಸ್ವಿಯಾಗಿದೆ. 16 ಸದಸ್ಯರ ಬಲವುಳ್ಳ ಮೊಳಕಲ್ಮೂರು ಪಟ್ಟಣ ಪಂಚಾಯಿತಿಯು 2019 ಚುನಾವಣೆಯಲ್ಲಿ ಬಿಜೆಪಿ 8, ಕಾಂಗ್ರೆಸ್ 6 ಮತ್ತು ಪಕ್ಷೇತರ ಇಬ್ಬರು ಸದಸ್ಯರು ಆಯ್ಕೆಯಾಗಿದ್ದರು. ಇಬ್ಬರು ಪಕ್ಷೇತರ ಸದಸ್ಯರ ಬಲದೊಂದಿಗೆ ಬಿಜೆಪಿ ಮೊಟ್ಟಮೊದಲ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಮೊದಲನೇ ಅವಧಿಗೆ ಮುಗಿದ ನಂತರ ಎರಡನೇ ಅವಧಿ ಚುನಾವಣೆ ನಡೆಯಿತು. ಸಾಮಾನ್ಯ ವರ್ಗ, ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು. ಕಾಂಗ್ರೆಸ್ ಪಕ್ಷದಿಂದ ವಿಜಯಮ್ಮ ಓಬಣ್ಣ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ಅಬ್ದುಲ್ಲಾ ಚುನಾವಣೆಗೆ ಸ್ಪರ್ಧಿಸಿದ್ದರು. ಅದೇ ರೀತಿ ಬಿಜೆಪಿ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಲೀಲಾವತಿ ಸಿದ್ದಣ್ಣ, ಉಪಾಧ್ಯಕ್ಷ ಸ್ಥಾನಕ್ಕೆ ತಿಪ್ಪೇಸ್ವಾಮಿ ಸ್ಪರ್ಧಿಸಿದ್ದರು. ಬಿಜೆಪಿ ಪಕ್ಷಕ್ಕೆ ಬಹುಮತ ಇರುವುದರಿಂದ ಅಧ್ಯಕ್ಷರಾಗಿ ಲೀಲಾವತಿ, ಉಪಾಧ್ಯಕ್ಷರಾಗಿ ತಿಪ್ಪೇಸ್ವಾಮಿಯನ್ನು ಆಯ್ಕೆ ಮಾಡಿದ್ದೇವೆ ಎಂದು ಚುನಾವಣಾಧಿಕಾರಿಯಾಗಿರುವ ಜಗದೀಶ್ ಮಾಹಿತಿ ನೀಡಿದರು. ಒಟ್ಟಿನಲ್ಲಿ ತೀವ್ರ ಕುತೂಹಲ ಸೃಷ್ಟಿಸಿರುವ ಪಟ್ಟಣ ಪಂಚಾಯಿತಿ ಗದ್ದಿಗೆ ಗುದ್ದಾಟಕ್ಕೆ ತೆರೆ ಬಿದ್ದಂತಾಗಿದೆ. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಸಂಸದರಾದ ಎಂ ಕಾರಜೋಳರವರು ಮಾತನಾಡಿ, ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕು. ಪಟ್ಟಣದಲ್ಲಿ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು. ಪ್ರತಿ ವಾರ್ಡಿಗೂ ಸದಸ್ಯರುಗಳು ಹೋಗಬೇಕು. ಅಲ್ಲಿನ ಕಷ್ಟಗಳನ್ನು ಆಲಿಸಬೇಕು. ಎಲ್ಲರನ್ನು ಒಗ್ಗೂಡಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಕೈಜೋಡಿಸಿಕೊಂಡು ಹೋಗಬೇಕು ಎಂದು ಸದಸ್ಯರಿಗೆ ಕಿವಿಮಾತು ಹೇಳಿದರು. ತುಂಗಭದ್ರಾ ಇನ್ನೂರು ಆದಷ್ಟು ಬೇಗ ಪಟ್ಟಣಕ್ಕೆ ಬರುವ ಹಾಗೆ ನೋಡಿಕೊಳ್ಳುತ್ತೇನೆ ಎಂದರು. ಮೊಳಕಾಲ್ಮೂರು ಪಟ್ಟಣ ಪಂಚಾಯತಿಗೆ ನಡೆದಂತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ಶ್ರೀಮತಿ ಲೀಲಾವತಿ ಸಿದ್ದಣ್ಣ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ 11 ಮತಗಳಿಂದ ಜಯಗಳಿಸಿದ್ದಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ತಿಪ್ಪೇಸ್ವಾಮಿಯವರು ಸ್ಪರ್ಧೆ ಮಾಡಿ 11 ಮತಗಳಿಂದ ಜಯಗಳಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗಳ ವಿರುದ್ಧ ನಮ್ಮ ಅಭ್ಯರ್ಥಿಗಳು ಇಂದು ಜಯಗಳಿಸಿದ್ದಾರೆ. ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಉಳಿದಂತ ಎಲ್ಲ ಸದಸ್ಯರು 16 ಜನ ಪಟ್ಟಣ ಪಂಚಾಯತಿ ಸದಸ್ಯರಿಗೆ ನಾನು ಇಷ್ಟ ಹೇಳಕ್ಕೆ ಬಯಸ್ತೇನೆ. ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದನ್ನ ಚುನಾವಣೆ ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮ ಪಕ್ಷದ ಮಾಜಿ ಶಾಸಕರಾದ ತಿಪ್ಪೇಸ್ವಾಮಿ ಅವರು, ಜಿಲ್ಲಾ ಅಧ್ಯಕ್ಷರಾದ ಮುರಳಿ ಅವರು ಮತ್ತು ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥರವರು, ಅದಲ್ಲದೆ ಎಲ್ಲ ನೂರಾರು ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮುಖಂಡರು ಭಾಗವಹಿಸಿ ಎಲ್ಲರಿಗೂ ಒಟ್ಟುಗೂಡಿಸಿ ಒಂದುಗೂಡಿಸಿ ಯಶಸ್ವಿಯಾಗಿ ಈ ಚುನಾವಣೆಯನ್ನ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಟೌನ್ ಹಳ್ಳಿಗಳಲ್ಲಿ ಆ ಕುಡಿಯುವ ನೀರಿಂದು ಬಂದ ತುಂಗಭದ್ರೆ ಇನ್ನೂರದ್ದು ಈಗೇನೋ ಬರ್ತದೆ ಅಂತ ಒಂದು ಇದು ಮಾಡಿದ್ದಾರೆ. ನಮ್ಗೆ ನೀವು ಒಂದ್ ಸ್ವಲ್ಪ ಕಾಳಜಿ ಒಂದು ವಿಶೇಷವಾಗಿ ಈಗ ತುಂಗಭದ್ರೆ ಇನ್ನೂರು ನಮ್ಮ ಊರಿಗೆ ಬರೋದನ್ನ ಅದೇ ನಮ್ಮ ಡ್ಯಾಮ್ಗೆ ರಂಗಯ್ಯನದುರ್ಗ ಡ್ಯಾಮ್ಗೆ ಒಂದು ಪೈಪ್ ಲೈನ್ ಮುಖಾಂತರ ಅಲ್ಲಿ ಒಂದ್ ಸ್ವಲ್ಪ ಸಂಗ್ರಹಣೆ ಮಾಡಿದ್ರೆ ಯಾವಾಗಾದ್ರೂ ತುರ್ತು ಸಮಯದಲ್ಲಿ ಒಂದ್ ಸ್ವಲ್ಪ ನೀರಿಂದ ಅನುಕೂಲ ಆಗುತ್ತೆ. ಈಗ ಹೆಂಗಿದ್ರು ಪೈಪ್ ಲೈನ್ ಬಂದ ಈಗಾಗಲೇ ಒಂದು ಕುಡಿಯುವ ನೀರಿನ ಯೋಜನೆ ಮಂಜೂರಾಗಿರ್ತಕ್ಕಂಥದ್ದು ಗೊತ್ತಿದೆ. ಅದೇ ಸರ್ಕಾರದಾಗ ಯಡಿಯೂರಪ್ಪ ಇದ್ದಂತ ಸಂದರ್ಭದಲ್ಲಿ ಮಂಜೂರಾತಿ ಮಾಡಿದ್ರೆ ಕಾಮಗಾರಿ ಸ್ವಲ್ಪ ವಿಳಂಬ ಆಗಿದೆ. ಮೊನ್ನೆನೋ ಮಂತ್ರಿಗಳು ಬಂದು ಟ್ರಯಲ್ ರನ್ ಮಾಡಿ ತೋರಿಸಿದ್ರು ಅಂತ ಹೇಳಿದ್ರು. ಎಲ್ಲೆಲ್ಲಿ ಇನ್ನೂ ಮತ್ತೆ ಕರೆಕ್ಷನ್ಸ್ ಆಗ್ಬೇಕು, ಎಲ್ಲೆಲ್ಲಿ ಕೆಲಸಗಳು ಬಾಕಿ ಇದ್ದಾವೆ, ಮೊದಲಿನ ಕೂಡ ಆದಷ್ಟು ಬೇಗನೆ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಈಗಾಗಲೇ ಸಭೆಯಲ್ಲಿ ಹೇಳಿದ್ದೀನಿ. ಮತ್ತೆ ನಾನು ಪದೇ ಪದೇ ಅವರಿಗೆ ಬೆನ್ನು ಹತ್ತಿ ಮಾಡಿಸುವಂತಹ ಕೆಲಸ ಮಾಡ್ತೇನೆ. ಖಂಡಿತವಾಗಿಯೂ ಶಾಶ್ವತ ಕುಡಿಯುವ ನೀರು, ಸುರಕ್ಷಿತವಾದ ಶುದ್ಧವಾದಂತಹ ಕುಡಿಯುವ ನೀರನ್ನು ಕೊಡಿಸಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮತ್ತು ಸಹಕಾರ ಮಾಡ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿ, ಶ್ರೀರಾಮುಲು, ಆಪ್ತ ಸಹಾಯಕರಾದ ಪಾಪೇಶ್ ನಾಯಕ್, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್, ಉಪಾಧ್ಯಕ್ಷರಾದ ಎಂಎನ್ ಮಂಜಣ್ಣ, ಮಂಡಲಾಧ್ಯಕ್ಷರಾದ ಡಾಕ್ಟರ್ ಪಿಎಂ ಮಂಜುನಾಥ್, ನಗರ ಘಟಕದ ಅಧ್ಯಕ್ಷರಾದ ಕಿರಣ್ ಗಾಯಕ್ವಾಡ್ ಮತ್ತು ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಜಿಲ್ಲಾಧ್ಯಕ್ಷರಾದ ಎ ಮುರಳಿ, ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ ವೀರಭದ್ರಪ್ಪ, ಮುಖಂಡರಾದ ಚಂದ್ರಶೇಖರ್ ಗೌಡ, ನೂರಾರು ಕಾರ್ಯಕರ್ತರು, ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.